ಸಿಟಿಯಲ್ಲಿ ಸದ್ದಿಲ್ಲದೆ ಹುಂಚು ಹಾಕುತ್ತಿದ್ದ ರಕ್ಕಸನನ್ನ ಪೊಲೀಸರು ಬೇಟೆಯಾಡಿದ್ರು. ಆದರೀಗ ಶಂಕಿತ ಉಗ್ರನ ಒಂದೊಂದೇ ಕರಾಳ ಮುಖಗಳು ಬಿಚ್ಚಿಕೊಳ್ಳುತ್ತಿವೆ. ಪರಮಪಾಪಿಗೆ ಅಲ್ಕೈದಾ ಸಂಘಟನೆಯ ಲಿಂಕ್ ಇರೋದು ಗೊತ್ತಾಗಿದ್ದು ಧರ್ಮದ ಅಮಲಿನಲ್ಲಿ ಎಂತದ್ದೇ ಕೆಲಸಕ್ಕೂ ರೆಡಿ ಇದ್ದ ಅನ್ನೋ ವಿಷಯ ಬಯಲಾಗಿದೆ. जहन्नुम की आग से बचना है तो जिहाद करना. शहादत के बाद फरिश्ते हमें सीधे जन्नत ले जाएंगे. बेंगलुरु शंकित उग्रन बंधन प्रकरण. शंकित उग्ररिगे अल-कायदा लिंक. यस, ಬೆಂಗಳೂರಲ್ಲಿ ಅರೆಸ್ಟ್ ಆದ ಶಂಕಿತ ಉಗ್ರನಿಗೆ ಅಲ್-ಕೈದಾ ಲಿಂಕ್ ಇರುವುದು ಬಟಾ ಬಯಲಾಗಿದೆ. ನೆನ್ನೆ ವಿಷ ಜಂತುವನ್ನ ಎತ್ತಾಕೊಂಡು ಬಂದಿದ್ದ ಸಿಸಿಬಿ ಇವತ್ತು ಭಾರ್ಚರಿ ಗ್ರಿಲ್ ನಡೆಸಿದೆ. ಅತ್ತ ತಮಿಳುನಾಡಿನ ಸೇಲಂನಲ್ಲಿ ಅರೆಸ್ಟ್ ಆದ ಅದಿಲ್ ಅಲಿಯಾಸ್ ಜುಬಾನನ್ನ ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಿದಾಗ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅದೇನೆಂದ್ರೆ ವಿಧ್ವಂಸಕ ಕೃತ್ಯವನ್ನ ಎಸಗೋದಕ್ಕೆ ಕುರಾನ್ ಗ್ರಂಥವನ್ನೇ ತಿರುಚಿದ್ರಂತೆ. ಸ್ವಾರ್ಥ ಸಾಧನೆಗಾಗಿ ಕುರಾನ್ ಗ್ರಂಥ ತಿರುಚಿದ್ದ ಅಲ್-ಕೈದಾ ಯುವಕರನ್ನ ಪ್ರಚೋದಿಸಿ ಸುಳ್ಳು ದಾಖಲೆ ಸೃಷ್ಟಿಸಿತ್ತು ಅನ್ನೋದು ಶಂಕಿತ ಉಗ್ರರ ವಿಚಾರಣೆ ವೇಳೆ ಗೊತ್ತಾಗಿದೆ. ಅದು ಹೇಗೆ ಅಂದ್ರೆ, ಅಖ್ತರ್ ಹುಸೇನ್ ಜುಬಾಗೆ ತಿರುಚಿದ್ದ ಗ್ರಂಥವನ್ನ ನೇಮಕಾತಿ ವೇಳೆ ಅಲ್-ಕೈದಾ ಉಗ್ರರು ನೀಡಿದ್ರಂತೆ. ಅದರಲ್ಲಿ ಏನಿತ್ತು ಅಂದ್ರೆ, ಜಗತ್ತಿನ ಬೇರೆಲ್ಲೂ ಈ ಕುರಾನ್ ಗ್ರಂಥ ಇಲ್ಲ, ಇದೇ ಮೂಲ ಕುರಾನ್, ಈ ಕುರಾನ್ ಎಲ್ಲೆಡೆ ಇಲ್ಲ, ಮೂಲ ಕುರಾನ್ನ ಎಲ್ಲರೂ ಮರೆಮಾಚಿದ್ದಾರೆ ಅಂತ ಶಂಕಿತ ಉಗ್ರರಿಗೆ ನಂಬಿಸಿದ್ದಾರೆ. ಅಲ್ಲದೆ ನಾವು ಈ ಕುರಾನ್ಗೆ ಅನ್ವಯವಾಗಿ ಬದುಕಬೇಕು, ಅಲ್ಲಾಗೋಸ್ಕರ ಜಿಹಾದ್ ನಡೆಸಬೇಕು ಅಂತ ಉಲ್ಲೇಖಿಸಿರುವ ತಿರುಚಿದ್ದ ಕುರಾನ್ ಮೂಲಕ ಶಂಕಿತ ಉಗ್ರರನ್ನ ಅಲ್-ಕೈದಾ ಪ್ರಚೋದಿಸಿತ್ತಂತೆ. ಇದಕ್ಕೆ ಪುಷ್ಟಿ ನೀಡುವಂತೆ ಶಂಕಿತ ಉಗ್ರರ ಬಳಿ ಕುರಾನ್ನ ತಿರುಚಿದ ಪುಟಗಳು ಪತ್ತೆಯಾಗಿವೆ. ಇನ್ನು ಇದೇ ತಿರುಚಿದ್ದ ಕುರಾನ್ ಪ್ರತಿ ಹಿಡಿದು ಅಫ್ಘಾನಿಸ್ತಾನಕ್ಕೆ ತೆರಳೋದಕ್ಕೆ ಈ ಇಬ್ಬರು ಸಜ್ಜಾಗಿದ್ರು. ಇಬ್ಬರಿಗೂ ಸಂಪರ್ಕದ ಕೊಂಡಿಯಾಗಿದ್ದ ಒಬ್ಬನೇ ಉಗ್ರ ಫೋನ್ನಲ್ಲಿ ಮಾತನಾಡಿಕೊಂಡು ಬಕ್ರೀದ್ ನಂತರ ಬರೋದಕ್ಕೆ ತಿಳಿಸಿದ್ನಂತೆ. 15 ದಿನದಲ್ಲಿ ಕಾಶ್ಮೀರಕ್ಕೆ ಹೋಗಿ ನಂತರ ಬಾರ್ಡರ್ ನಿಂದ ಕರೆಸ್ಕೊಳ್ತೀವಿ ಅಂತ ಅಲ್-ಕೈದಾ ಇವರಿಬ್ಬರಿಗೂ ಮ್ಯಾಪ್ ಹಾಕಿಕೊಟ್ಟಿತ್ತು ಅನ್ನೋ ವಿಷಯವೂ ತನಿಖೆಯಿಂದ ಹೊರಬಿದ್ದಿದೆ. ಒಟ್ಟಿನಲ್ಲಿ ತಿರುಚಿದ್ದ ಕುರಾನ್ ಅನ್ನ ನಂಬಿ ಅಲ್-ಕೈದಾ ಸೇರೋದಕ್ಕೆ ಬಯಸಿದ್ದವರ ಬಣ್ಣ ಬಯಲಾಗಿದೆ. ಯುಎಪಿಎ ಅಡಿಯಲ್ಲಿ ಕೇಸ್ ದಾಖಲು ಮಾಡಿರುವ ಸಿಸಿಬಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರಜ್ವಲ್, ಟಿವಿ 9, ಬೆಂಗಳೂರು.